ಫ್ರೀಡಂ ಪಾರ್ಕ್ನಲ್ಲಿ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಪ್ರತಿಭಟನಾಕಾರರು ಫ್ರೀಡಂ ಪಾರ್ಕಿಗೆ ಬರ್ತಾ ಇದ್ದಾರೆ. ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬೇಕು, ಪ್ರಧಾನಿಯವರು ಮೌನವನ್ನ ಮುರಿಬೇಕು, ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಿದ್ರೆ ಈ ಸಮಸ್ಯೆಯನ್ನ ಬಗೆಹರಿಸಬಹುದು ಅಂತ ಹೇಳಿ ಅವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೋ ಈಗ ಬಿಟಿ ಲಲಿತಾ ನಾಯಕ್ ಅವರನ್ನೇ ನಾವು ಮಾತನಾಡಿಸೋಣ. ಮೇಡಂ, ಇವತ್ತು ತಾವು ಕೂಡ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ಹೌದು ನೋಡಿ, ಒಂದು ರಾಜ್ಯ ಸರ್ಕಾರ ತನ್ನದೇ ಆದ ರೀತಿಯಲ್ಲಿ ಆಳ್ವಿಕೆ ಮಾಡುತ್ತೆ. ಅದು ತಪ್ಪು ಮಾಡಿದಾಗ ಏನಾದರೂ ಅದರಿಂದ ದೋಷ ಆದರೆ ಅದನ್ನು ತಕ್ಷಣ ನಿವಾರಣೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕೆಲಸ. ಯಾಕೆಂದರೆ ಇದು ಭಾರತ ಜನನೀಯ ತನುಜಾತೆ ಅಂತ ನಾವು ಹೇಳ್ತೀವಿ. ಈ ಭಾರತ ಜನನೀಯ ತನುಜಾತೆ ಒಬ್ಬ ಮಗಳಿಗೆ ಏನಾದರೂ ಆದರೆ ತಾಯಿಯಾದವಳು ತಂದೆ ಆದವರು ನೋಡ್ಕೋಬೇಕು. ಇವತ್ತು ಮೋದಿಯವರು ಈ ಕೆಲಸ ಮಾಡ್ತಾ ಇಲ್ಲ ನೋಡಿ. ಅಲ್ಲಿಂದ ತಜ್ಞರ ತಂಡ ಯಾಕೆ ಕಳಿಸ್ಲಿಲ್ಲ? ಇವರು ಎಷ್ಟು ನೀರಿದೆ ಹೇಳಿ, ಲೆಕ್ಕಾಚಾರ ಮಾಡಲಿ. ನಾವು ಕೊಡೋದಾದ್ರೆ ಕೊಡಲೇಬೇಕು. ಯಾರಪ್ಪನ ಮನೆಯದು ಅಲ್ಲ ಇದು. ಯಾಕೆಂದ್ರೆ ತಮಿಳ್ನಾಡು ನಮ್ಮದೇ, ಈ ಭಾರತದ್ದೇ, ಕರ್ನಾಟಕನೂ ಭಾರತದ್ದೇ. ಎಲ್ಲವನ್ನೂ ಕೂಡ ಸಮಸ್ಥಿತಿಯಲ್ಲಿ ಇಡುವಂತಹದ್ದು ಕೇಂದ್ರದ ಕೆಲಸ. ಯಾಕೆ ಅಖಂಡ ಕರ್ನಾಟಕ, ಅಖಂಡ ಭಾರತ ಅಂತ ಯಾಕೆ ಹೇಳ್ತೀನಿ? ಅಖಂಡ ಭಾರತ ಅನ್ನೋ ಬಿರುದಿದ್ಮೇಲೆ ಎಲ್ಲ ರಾಜ್ಯಗಳಲ್ಲೂ ಯಾಕೆ ನೀವು ಸಮಸ್ಯೆಗಳನ್ನ ಉದ್ಭವ ಮಾಡ್ತೀರಾ? ನೋಡಿ, ಮೊನ್ನೆ ಒಂದು ನಡೀತು ಬೆಂಗಳೂರು ಬಂದ್, ಇವತ್ತು ಬೆಂಗಳೂರು ಬಂದ್ ನಡೀತಾ ಇದೆ. ಎಷ್ಟು ಜನಗಳ ಜೀವನಕ್ಕೆ ಹಾನಿ ಆಗ್ತಾ ಇದೆ ಇದರಿಂದ. ಬಸ್ಗಳು ನಿಲ್ತವೆ, ಯಾವ್ಯಾವ ಉದ್ಯಮಗಳಿರ್ತವೆ ಎಲ್ಲ ನಿಲ್ತವೆ. ಪಾಪ ಬೀದಿ ವ್ಯಾಪಾರಿಗಳದ್ದು ಪಾಡು ನಾಯಿ ಪಾಡಾಗ್ತದೆ, ಯಾವ ಕೆಲಸಗಳು ಆಗೋದಿಲ್ಲ. ಅವತ್ತು ದುಡಿದು ಅವತ್ತು ತಿನ್ನುವಂತ ಜನಗಳಿಗೆ ಬಹಳ ಹಿಂಸೆ ಆಗ್ತದೆ. ಇದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಲ್ಲ. ಇವತ್ತು ರಾಜ್ಯ ಸರ್ಕಾರ ಈ ರೀತಿ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ನಾವು ಮತ್ತೆ ಕೇಂದ್ರಕ್ಕೆ ಹೋಗ್ಬೇಕಾಗ್ತದೆ. ಯಾಕೆಂದ್ರೆ ಸರ್ಕಾರದ ನ್ಯಾಯಾಲಯದ ಆದೇಶ ಇದೆ. ನ್ಯಾಯಾಲಯ ಇಂಥ ಆದೇಶ ಕೊಡೋದಕ್ಕೆ ಕಾರಣ ಅವೈಜ್ಞಾನಿಕವಾದಂತಹ ರೀತಿಯಲ್ಲಿ ವಿಚಾರ ಮಾಡ್ತಾ ಇದೆ. ನ್ಯಾಯಾಲಯಕ್ಕೆ ಸರಿಯಾದ ರೀತಿಯಲ್ಲಿ ಮನದಟ್ಟು ಆಗ್ತಾ ಇಲ್ಲ. ಆ ಮನದಟ್ಟು ಮಾಡೋ ಕೆಲಸವನ್ನ ಕೇಂದ್ರ ಮಾಡಬೇಕು. ಕಳಿಸ್ಬೇಕು ಅಲ್ಲಿಂದ ತಜ್ಞರ ತಂಡ ಕಳಿಸಿ ಯಾರ್ಯಾರಿಗೆ ಯಾವ ರೀತಿ ನದಿ ನೀರಿನ ಹಂಚಿಕೆ ಆಗಬೇಕು ಅನ್ನೋದನ್ನ ಮಾಡಿದ್ರೆ ಯಾರಿಗೂ ಕೂಡ ಜಗಳ ಬರಲ್ಲ. ಅಂತ ಒಂದು ಸಾಮರ್ಥ್ಯ ಮೋದಿಯವರು ಇರ್ಬೇಕಾಗ್ತದೆ, ಪ್ರಧಾನಿ ಮಂತ್ರಿಗಳಲ್ಲಿ ಇರ್ಬೇಕಾಗ್ತದೆ, ಕೇಂದ್ರ ಸರ್ಕಾರಕ್ಕೆ ಇರ್ಬೇಕಾಗ್ತದೆ. ಆದ್ರಿಂದ ನಾವು ರಾಜ್ಯ ಸರ್ಕಾರಕ್ಕೆ ದೂಷಣೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ನಾವು ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡ್ತಾ ಇದೀವಿ. ಈಗಲೂ ಕಾಲ ಮಿಂಚಿಲ್ಲ. ಎರಡು ಸಾರಿ ಈಗಾಗಲೇ ಬಂದ್ ನಡೀತಾ ಇದೆ. ಒಂದೊಂದು ಬಂದಿನಿಂದ ಎಷ್ಟು ಎಷ್ಟು ಕೋಟಿ ರೂಪಾಯಿ ಖರ್ಚು ಆಗ್ತಾ ಇದೆ, ಎಷ್ಟು ಲಾಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಅನ್ನೋದನ್ನ ಬೇಗನೆ ಅವ್ರು ಗಮನಿಸ್ಬೇಕು ಮತ್ತು ಬರಬೇಕು. ಬಂದು ಇಲ್ಲಿ ತಜ್ಞರ ತಂಡ ಕಳಿಸಿ ಕೂಡಲೇ ಇದೆ ವಿವಾದವನ್ನ ಬಗೆಹರಿಸಬೇಕು. ನಾನು ಇನ್ನೊಂದು ಹೇಳ್ತೇನೆ, ರಾಜ್ಯಗಳ ನಡುವೆ ಏನಾದರೂ ಗಲಾಟೆ ಆದಾಗ ಅದನ್ನ ಮೋದಿಯವರು ಒಡೋಗ್ತಾರೆ. ಪ್ರಧಾನಮಂತ್ರಿ ಕೆಲಸ ಅಲ್ಲ ಅದು, ಅದು ವಿಶ್ವಸಂಸ್ಥೆ ಮಾಡೋ ಕೆಲಸ. ದೇಶದ ವಿಷಯದಲ್ಲಿ ದೇಶಗಳ ನಡುವೆ, ಈ ರಾಜ್ಯಗಳ ನಡುವೆ ಆದಾಗ ಇಲ್ಲಿ ಕೇಂದ್ರನೇ ಬಗೆಹರಿಸಬೇಕು. ದೇಶಗಳ ನಡುವೆ ಆದಾಗ ಅದನ್ನ ವಿಶ್ವಸಂಸ್ಥೆ ಬಗೆಹರಿಸ್ತದೆ. ಆದ್ರಿಂದ ಈಗ ಅವ್ರ ಕೆಲಸ ಇದೆ, ಕೇಂದ್ರ ಸರ್ಕಾರದ ಕೆಲಸ ಈಗಿದೆ. ಕೂಡಲೇ ಅವರು ಕಳಿಸಿ ಎಲ್ಲವನ್ನ ಇತ್ಯರ್ಥ ಮಾಡಿ ಜನಗಳು ನೆಮ್ಮದಿಯಿಂದ, ಎರಡೂ ರಾಜ್ಯದಲ್ಲಿ ತಮಿಳಿಗರನ್ನ ನಾವು ಬೈಯಕ್ ಹೋಗಲ್ಲ. ಅವ್ರು ಕೇಳ್ತಾರೆ, ಹೌದ್ರಿ ಕೇಳೋರು ಕೇಳ್ತಾರೆ, ಕೊಡೋರಿಗೆ ಬುದ್ಧಿ ಬೇಕಲ್ಲ, ಯಾಕೆ ಕೊಡಬೇಕು, ಏನ್ ಕೊಡಬೇಕು ಅನ್ನೋದು ಅದರ ಒಂದು ಜ್ಞಾನ ಇದ್ರೆ ಯಾರಿಗೂ ಜಗಳ ಆಗಲ್ಲ. ಆದ್ರಿಂದ ಎರಡೂ ರಾಜ್ಯಗಳು ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕೋದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ನೀವು ಸಚಿವೆಯಾಗಿದ್ದ ಸಮಯದಿಂದಲೂ ಕೂಡ ಈ ರೀತಿಯಾದಂತಹ ಹೋರಾಟಗಳು ನಡೀತಾನೆ ಇದೆ, ಸಮಸ್ಯೆ ಇನ್ನೂ ಕೂಡ ಸರಿಯಾಗಿ ಇತ್ಯರ್ಥ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಮಾಡಿದ್ರು, ಆದ್ರೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ಮಾತಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಹೌದು, ಹಂಚಿಕೆಯಲ್ಲಿ ಅನ್ಯಾಯ ಆಗಿರೋದಕ್ಕೆ ನಾವು ಇವತ್ತಿಷ್ಟು ಪ್ರತಿಭಟನೆ ಮಾಡ್ತಾ ಇದೀವಿ. ಆ ಅನ್ಯಾಯ ಆಗೋದಕ್ಕೆ ಏನು ಕಾರಣ ಅಂತ ನಾವು ಹೇಳ್ತಿರೋದು, ಅನ್ಯಾಯ ಆಗೋದಕ್ಕೆ ಕೇಂದ್ರ ಸರ್ಕಾರ ಕಾರಣ. ಅನ್ಯಾಯ ಆಗಿದೆ, ಯಾಕೆ ಅನ್ಯಾಯ ಆಗಿದೆ, ಎಷ್ಟು ಒಣಗಿದೆ, ಯಾವ ಭಾಗ ಎಷ್ಟು ನೀರಿದೆ, ಇದು ನಮಗೆ ನೋಡಿ ಈ ಥರ ಇದೆ. ಅದನ್ನು ತಜ್ಞರು ಹೇಳಿದಾಗ ಕೇಳ್ತದೆ ನ್ಯಾಯಾಲಯ. ತಜ್ಞರು, ಸರಿಯಾದ ತಜ್ಞರು ಬಂದು ಇಷ್ಟು TMC ನೀರು ಇಲ್ಲಿದೆ, ಇಷ್ಟು ಹರಿಯೋದಕ್ಕೆ ಬಿಡಬಹುದು, ಅಲ್ಲಿ ನಿಯಮ ಏನಿದೆ ಆ ನಿಯಮಾವಳಿ ಪ್ರಕಾರ ಬಿಡೋದಕ್ಕೆ ಯಾಕೆ ಆಗ್ತಿಲ್ಲ, ಎಷ್ಟು ಕಡಿಮೆ ಮಾಡಬಹುದು, ಇವೆಲ್ಲವನ್ನ ತಜ್ಞರ ತಂಡ ಹೇಳಬೇಕು. ಆದ್ರಿಂದ ನಾವು ಅನ್ಯಾಯ ಆಗಿರೋದು ನಿಜ, ಆ ಅನ್ಯಾಯನ್ನು ಸರಿಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಿಂದಲೂ ಕೂಡ ಕ್ರಮ ತಗೊಳ್ಳೋದಿಲ್ಲ. ಆದ್ರಿಂದ ನಾವು ಇವತ್ತು ಇಷ್ಟು ಕಷ್ಟಪಡಬೇಕಾಗಿದೆ. ಯಾರ್ದೋ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಮಾಡುವಂತ ತಪ್ಪಿಗೆ ಇವತ್ತು ನಮ್ಮ ಕರ್ನಾಟಕದ ಜನ, ದೇಶದ ಜನ, ಬಡ ಜನ, ಮಧ್ಯಮ ವರ್ಗದ ಜನ, ಮಹಿಳೆಯರು, ವ್ಯಾಪಾರಿಗಳು, ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು ಎಲ್ಲವೂ ಕೂಡ ಇವತ್ತು ನಿಷ್ಕ್ರಿಯವಾಗಿ ಎಲ್ಲ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಲಾಸು, ಬಸ್ಗಳು ಓಡಾಡಲ್ಲ, ಸರಿಯಾದ ರೀತಿಯಲ್ಲಿ ವ್ಯವಹಾರ ಆಗಲ್ಲ. ಒಂದಕ್ಕೊಂದು ಚೈನ್ ಇದೆ ಇದು. ಈ ಚೈನ್ ಒಂದು ಕಡೆ ಲಿಂಕ್ ತಪ್ಪಿದ್ರೆ ಅವತ್ತಿನ ದಿವಸ ಎಷ್ಟು ನಷ್ಟ ಆಗುತ್ತೆ, ಕೋಟಿ ಕೋಟಿ ನಷ್ಟ ಆಗುತ್ತೆ. ಆ ನಷ್ಟವನ್ನ ಭರಿಸೋರು ಯಾರು? ಮತ್ತೆ ನಾವೇ ಜನಸಾಮಾನ್ಯರೇ ಭರಿಸ್ಬೇಕು. ಆದ್ರಿಂದ ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು, ಈ ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ಕೊಡಬೇಕು.
ಇದಿಷ್ಟು ಮಾಜಿ ಸಚಿವೇ ಆಗಿರುವಂತ ಬಿಟಿ ಲಲಿತಾ ನಾಯಕ್ ಅವರ ಅಭಿಪ್ರಾಯ ಅವರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಬೇಕು ಪ್ರಧಾನಿಗಳು ಮಧ್ಯಪ್ರವೇಶವನ್ನು ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿದ್ದಾರೆ ಕ್ಯಾಮೆರಾ ಪರ್ಸನ್ ವಿಜಯ್ ಜೊತೆ ಶುಕುಮಾರ್ ಜೋಳಿ ಟಿವಿ 5 ಫ್ರೀಡಂ ಪಾರ್ಕ್